ನಮಸ್ಕಾರ ವೀಕ್ಷಕರೇ. ಐಪಿಎಲ್ 2024 ಆಕ್ಷನ್ ನಡೆಯಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಈಗಾಗಲೇ ನಾಳೆ ರವಿವಾರ ಸಂಜೆ 4 ಗಂಟೆಯೊಳಗೆ ಎಲ್ಲಾ ಐಪಿಎಲ್ ತಂಡಗಳು ತಮ್ಮ ತಮ್ಮ ರಿಟೈನ್ ಮತ್ತು ರಿಲೀಸ್ ಮಾಡಲಿರುವ ಆಟಗಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಿವೆ. ಆದರೆ ಇದರ ನಡುವೆ ಈಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬೀಳುತ್ತಿದ್ದು ಐಪಿಎಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಟ್ರೇಡ್ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರುತ್ತಿವೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಈ ಬಾರಿಯ ಆಕ್ಷನ್ ನಲ್ಲಿ ಆರ್ಸಿಬಿ ತಂಡ ಯಾವ ಯಾವ ಆಟಗಾರರಿಗೆ ಟಾರ್ಗೆಟ್ ಮಾಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಐಪಿಎಲ್ 2024 ರ ಆಕ್ಷನ್ ಇದೇ ಡಿಸೆಂಬರ್ 19 ರಂದು ದುಬೈನಲ್ಲಿ ನಡೆಯಲಿದೆ. ಈ ಆಕ್ಷನ್ ನ ಮುಂಚೆ ಎಲ್ಲಾ ತಂಡಗಳು ಕೂಡ ತಮ್ಮ ತಮ್ಮ ರಿಟೈನ್ ಮತ್ತೆ ರಿಲೀಸ್ ಮಾಡಲಿರುವ ಆಟಗಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಿವೆ. ನಮ್ಮ ಆರ್ಸಿಬಿ ತಂಡವು ಕೂಡ ಈ ಬಾರಿ ಕೆಲ ಹಿರಿಯ ಆಟಗಾರರನ್ನು ತಂಡದಿಂದ ರಿಲೀಸ್ ಮಾಡಲಿದೆ. ಇದರ ನಡುವೆ ಈಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬೀಳುತ್ತಿದ್ದು ಗುಜರಾತ್ ಟೈಟನ್ಸ್ ತಂಡದ ನಾಯಕನಾಗಿರುವ ಹಾರ್ದಿಕ್ ಪಾಂಡೆ ಅವರು ಈಗ ತಮ್ಮ ಹಳೆಯ ತಂಡವಾದ ಮುಂಬೈ ಇಂಡಿಯನ್ಸ್ ಗೆ ಮತ್ತೆ ವಾಪಸ್ ಆಗಲಿದ್ದಾರೆ ಎಂದು ಮೀಡಿಯಾ ರಿಪೋರ್ಟ್ಸ್ ಗಳಿಂದ ಮಾಹಿತಿಗಳು ಲಭ್ಯವಾಗುತ್ತಿವೆ. ಇದರ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿದ್ದವು. ರೋಹಿತ್ ಶರ್ಮಾ ಅವರು ಗುಜರಾತ್ ಟೈಟನ್ಸ್ ಗೆ ಟ್ರೇಡ್ ಆಗಿ ಹಾರ್ದಿಕ್ ಪಾಂಡೆ ಅವರು ಮುಂಬೈ ಇಂಡಿಯನ್ಸ್ ಗೆ ಬರಲಿದ್ದಾರೆ ಎಂದು ಹೇಳಲಾಗುತ್ತಿತ್ತು. ಆದರೆ ಈಗ ಬರುವಂತಹ ಮಾಹಿತಿಗಳ ಪ್ರಕಾರ ಬಹುತೇಕ ಖಚಿತವಾಗುತ್ತಿದ್ದು ಹಾರ್ದಿಕ್ ಪಾಂಡೆ ಅವರು ಮುಂಬೈ ಇಂಡಿಯನ್ಸ್ ಗೆ ಮತ್ತೆ ಘರ್ ವಾಪಸಿ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ರೋಹಿತ್ ಶರ್ಮಾ ಅವರು ಕೂಡ ಮುಂಬೈ ಇಂಡಿಯನ್ಸ್ ತಂಡದಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಟೈಟನ್ಸ್ ಗೆ 15 ಕೋಟಿ ಕ್ಯಾಶ್ ಹಣವನ್ನು ನೀಡಿ ಈ ಟ್ರೇಡ್ ಮಾಡಲು ನಿರ್ಧರಿಸಿದೆ. ಇದರ ಬಗ್ಗೆ ಖಚಿತ ಮಾಹಿತಿಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದ್ದು ಒಂದು ವೇಳೆ ಹಾರ್ದಿಕ್ ಪಾಂಡೆ ಅವರು ಮುಂಬೈ ಇಂಡಿಯನ್ಸ್ ಗೆ ವಾಪಸ್ ಆಗಿದ್ದರೆ ಐಪಿಎಲ್ ಇತಿಹಾಸದಲ್ಲಿ ಇದು ಒಂದು ಅತಿ ದೊಡ್ಡ ಟ್ರೇಡ್ ಆಗಲಿದೆ. ಮತ್ತೆ ಹಾರ್ದಿಕ್ ಪಾಂಡೆ ಅವರು ಮುಂಬೈ ಇಂಡಿಯನ್ಸ್ ಗೆ ವಾಪಸ್ ಆದರೆ ಗುಜರಾತ್ ಟೈಟನ್ಸ್ ತಂಡದ ನಾಯಕತ್ವವನ್ನು ಶುಭ್ಮನ್ ಗಿಲ್ ಅವರು ವಹಿಸಿಕೊಳ್ಳುವ ಸಾಧ್ಯತೆಗಳಿವೆ. ಮುಂಬೈ ಇಂಡಿಯನ್ಸ್ ತಂಡದ ಫ್ಯೂಚರ್ ನಾಯಕತ್ವದ ದೃಷ್ಟಿಯಿಂದ ಹಾರ್ದಿಕ್ ಪಾಂಡೆ ಅವರನ್ನು ಮತ್ತೆ ತಂಡಕ್ಕೆ ಕರೆಸಿಕೊಳ್ಳಲಾಗಿದೆ ಎಂದು ಮುಂಬೈ ಇಂಡಿಯನ್ಸ್ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗುತ್ತಿವೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬೀಳುತ್ತಿದ್ದು ಟೀಮ್ ಇಂಡಿಯಾದ ಕೋಚ್ ಆಗಿರುವ ರಾಹುಲ್ ದ್ರವಿಡ್ ಅವರ ಕಾಂಟ್ರಾಕ್ಟ್ ಈಗಾಗಲೇ ಮುಗಿದಿದ್ದು ರಾಹುಲ್ ದ್ರವಿಡ್ ಅವರು ಈಗ ಯಾವುದೇ ಒಂದು ಐಪಿಎಲ್ ತಂಡಕ್ಕೆ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ರಾಹುಲ್ ದ್ರವಿಡ್ ಅವರು LSG ತಂಡ ಅಥವಾ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕೋಚ್ ಆಗಬಹುದು ಎಂದು ಹೇಳಲಾಗುತ್ತಿದೆ. ಮತ್ತೆ ಆರ್ಸಿಬಿ ತಂಡದ ಮೆಂಟರ್ ಹುದ್ದೆಯೂ ಕೂಡ ಖಾಲಿ ಇರುವುದರಿಂದ ಆರ್ಸಿಬಿ ತಂಡಕ್ಕೂ ಕೂಡ ಬರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ವೀಕ್ಷಕರೇ, ನಿಮ್ಮ ಪ್ರಕಾರ ರಾಹುಲ್ ದ್ರವಿಡ್ ಅವರು ಆರ್ಸಿಬಿ ತಂಡಕ್ಕೆ ಮೆಂಟರ್ ಆಗಿ ಬರಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.